सर ಈಗ ನಿಮ್ಮ ಪಕ್ಷ ನೇಮಕ ಮಾಡಿದಂತ ಆಯುಕ್ತರನ್ನ ಪಾಲಿಕೆ ಆಯುಕ್ತರನ್ನ ಸರಿ ಇಲ್ಲ ಅದನ್ನ ವಾಪಸ್ ಮರು ನೇಮಕ ಬೇರೆಯವ್ರನ್ನ ಮಾಡಬೇಕು ಅಂತ ಆರೋಪಗಳು ಕೇಳಿಬಿಡ್ತಾರೆ ಎಲ್ಲ ಒಂದು ಕಡೆ ಇದನ್ನ ಬಿಜೆಪಿ ಡಿಫೆಂಡ್ ಮಾಡ್ತಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇರಲಿ ಅಂತ ನೋಡೋಣ ಇಲ್ಲಿ ಏನಾಗಿದೆ ನಾನು ಒಂದು ವಾರ ಇರಲಿಲ್ಲ ಏನೋ ಇಲ್ಲ ವಿದ್ಯಮಾನ ನಡೆದಾವೆ ಕಮಿಷನ್ ಬಗ್ಗೆ ಏನೊಂದು ಕಂಪ್ಲೇಂಟ್ಸು ಮತ್ತೊಂದು ಏನು ಬಂದಿದ್ದಾವೆ ಅನ್ನುವಂಥದ್ದು ನನಗೆ ಮಾಹಿತಿ ಬಂದಿದೆ ನಾನು ಎಲ್ಲರೂ ಕರೆಸಿ ಮಾತಾಡ್ತೀನಿ ಕಾಂಗ್ರೆಸ್ನ ಕಾರ್ಪೊರೇಟ್ರು ಕರೆಸಿ ಮಾತಾಡ್ತೀನಿ ಏನಾಗಿತ್ತು ತಿಳ್ಕೊಂತೀನಿ ಅದರ ಮೇಲೆ ಮುಂದಿನ ನಿರ್ಧಾರಗಳನ್ನು ಕೈಗೊಳ್ತೀನಿ ಅಲ್ಲ ಇದೇ ಮೇಯರ್ ಮತ್ತು ಮತ್ತಿತರರು ಬಿಜೆಪಿ ಅವರು ವಿರೋಧ ಮಾಡಿದ್ರು ಏನು ಈಗಿನ ಪಾಲಿಕೆ ಆಯುಕ್ತರು ಬಂದಂತ ಟ್ರಾನ್ಸ್ಫರ್ ಆದಂತ ಸಂದರ್ಭದಲ್ಲಿ ಈಗ ಅವರು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ದವರು ಅವ್ರ ವಿರುದ್ಧ ಇದು ಮಾಡ್ತಾರೆ ನೋಡು ಕಾನ್ಸಿಕ್ವೆನ್ಸ್ ಏನಾಗ್ತದೆ ನೋಡೋಣ ಯಾಕಂದರೆ ಯಾವ ಕಾರಣ ಸಲುವಾಗಿ ಇದಾಗಿದೆ ಏನು ಅನ್ನೋದು ತಿಳ್ಕೊತೀನಿ ತಿಳ್ಕೊಂಡು ಅದರ ಮೇಲೆ ಎಲ್ಲ ಉಳಿದ ಶಾಸಕರ ಜೊತೆನೂ ಮಾತಾಡಿ ಮುಂದೆ ಏನು ಮಾಡಬೇಕು ಅನ್ನೋದು ನಿರ್ಧಾರ ಮಾಡ್ತೀನಿ ಸರ್ ಈಗ ಜನವರಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಉರುಳುತ್ತೆ ಹೊಸ ಸರ್ಕಾರ ರಚನೆ ಆಗುತ್ತೆ 50ರಿಂದ 60 ಶಾಸಕರು ಬಿಜೆಪಿಗೆ ಬರ್ತಾರೆ ನಾನು ಹಿಂದೂ ಹೇಳಿದ್ದೀನಿ ಇದೊಂದು ಭ್ರಮೆಯೊಳಗಿದ್ದಾರೆ ಈಗ ಹಿಂದೆಲ್ಲ ಮಹಾರಾಷ್ಟ್ರದಲ್ಲಿ ಏನಾಯಿತು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಯಿತು ಆಪರೇಷನ್ ಕಮಲ್ ಮಾಡಿ ಅದಕ್ಕೆ ಕಾನ್ಸಿಕ್ವೆನ್ಸ್ ಏನಾಗಿದೆ ಎಲ್ಲವೂ ಗುರುತಿರುವಂಥದ್ದು ಮಧ್ಯಪ್ರದೇಶದಲ್ಲಿ ಮಾಡಿದರು ಬೇರೆ ಬೇರೆ ರಾಜಸ್ಥಾನದಲ್ಲಿ ಮಾಡಲಿಕ್ಕೆ ಹೋಗಿ ಕೈ ಸುಟ್ಕೊಂಡ್ರು ಹೀಗಾಗಿ 40-50 ಶಾಸಕರನ್ನ ನಾವು ತೊಗೊಂಬರ್ತೀವಿ ಅನ್ನುವಂಥ ಒಂದು ಭ್ರಮೆಯೊಳಗಿದ್ದಾರೆ ಮೊದಲು ತಮ್ಮ ಪಾರ್ಟಿಯನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಮೊದಲು ಸರಿಯಾಗಿ ಇಟ್ಕೊಳ್ಳಿ ಅಲ್ಲಿದ್ದಂಥವ್ನು ಸರಿಯಾಗಿ ಇಟ್ಕೊಳ್ಳಿ ಅದು ಬಿಟ್ಟು ಇವತ್ತು ಕಾಂಗ್ರೆಸ್ ಅವ್ರನ್ನ ನಾವು ಕರ್ಕೊಂಡ್ಬರ್ತೀವಿ ಸರ್ಕಾರ ಕೆಡುತ್ತೀವಿ ಅನ್ನುವಂಥದ್ದು ಏನಿದೆಲ್ಲ ಅದು ಭ್ರಮೆಯೊಳಗಿದ್ದಾರೆ ಅಂತ ಆಯಿತು ವಿಜಯೇಂದ್ರವರ ರಾಜ್ಯಾಧ್ಯಕ್ಷರ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಬಿಜೆಪಿ ಅವರು ಲಿಂಗಾಯತರನ್ನ ಕೈ ಬಿಟ್ಟಿದ್ರು ಅಂತ ಇತ್ತು ಈಗ ಮತ್ತೆ ಲಿಂಗಾಯತರ ಕೈ ಹಿಡಿದ್ರು ನೋಡು ಅದು ಯಡಿಯೂರಪ್ಪ ಕುಟುಂಬದವ್ರನ್ನೇ ಕೈ ಹಿಡಿದಿದ್ದಾರೆ ನೋಡು ಅದನ್ನು ನಾ ಹೇಳೋದಿಲ್ಲ ಅದು ಜನ ನಿರ್ಧಾರ ಮಾಡ್ತಾರೆ ಈಗಾಗಲೇ 136 ಸೀಟ್ ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಗಟ್ಟಿಮುಟ್ಟಾಗಿದೆ ಮತ್ತು ಜನರಿಗೆ ಅಶ್ಯೂರೆನ್ಸ್ ಕೊಟ್ಟ ಪ್ರಕಾರ ಆಶ್ವಾಸನೆಗಳನ್ನು ಈಡೇರಿಸುವಂಥ ಕೆಲಸ ಮಾಡಿದೆ ಹೀಗಾಗಿ ಒಂದು ಒಳ್ಳೆಯ ರೀತಿ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಅವರು ಬಿಟ್ಟ ಅವ್ರ ಅಧ್ಯಕ್ಷನ ಯಾರು ಮಾಡಬೇಕು ಲೀಡರ್ ಆಫ್ ಅಪೋಸಿಷನ್ ಯಾರು ಮಾಡಬೇಕು ದ್ಯಾಟ್ ಈಸ್ ಲೆಫ್ಟ್ ಟು ದಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಜಾತಿ ಗಣತಿಗೆ ವೀರಶೈವ ಮಹಾಸಭಾ ಎಸ್ಪೆಷಲಿ ಶಾಮೂರು ಶಿವಶಂಕರಪ್ಪ ಅವರು ವಿರೋಧ ಮಾಡಿದ್ದಾರೆ ಮನೆಯಲ್ಲಿ ಕುಂತು ಯಾರೋ ಅದನ್ನು ತಯಾರು ಮಾಡಿಲ್ಲ ಅಲ್ಲ ಅದಕ್ಕೆ ಕೆಲವೊಂದು ಅದ್ರ ಬಗ್ಗೆ ಒಂದಿಷ್ಟು ವಾದ ಪ್ರತಿವಾದ ಇದೆ ಅದ್ರ ಬಗ್ಗೆ ಎಲ್ಲವೂ ಕೂಲಂಕಷವಾಗಿ ಚರ್ಚೆ ಮಾಡಿಕೊಂಡು ಸರ್ಕಾರ ಯೋಗ್ಯವಾದ ನಿರ್ಧಾರ ಕೈಗೊಳ್ಳಬೇಕಂತ ನಾನು ಹೇಳ್ತೀನಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ